ಕಂಪ್ಯೂಟರ್ ಸ್ಮಾರ್ಟ್ ಲ್ಯಾಬ್ಸ್ ವಿದ್ಯಾರ್ಥಿಗಳು, ನಾವು ನಿಮ್ಮ 8ನೇ ತರಗತಿಯ ಗಣಿತ ಭಾಗ 1ರ ಸಂಖ್ಯೆಗಳೊಂದಿಗೆ ಆಟ ಇದರ ಅಭ್ಯಾಸ ಪುಸ್ತಕದ ಪ್ರಶ್ನೆಗಳನ್ನ ಬಿಡಿಸ್ಕೊಳ್ತಾ ಇದ್ದೀವಿ. ಸಿಕ್ಕಾಗಲೇ ಈ ಒಂದು ಸೀರೀಸ್ಗೆ ಸಂಬಂಧಪಟ್ಟಂತೆ 5 ವಿಡಿಯೋಗಳನ್ನು ತಾವು ನೋಡಿರಬಹುದು. ಸೊ 5 ವಿಡಿಯೋಗಳಲ್ಲಿ ಬಹಳಷ್ಟು ವಿಷಯಗಳನ್ನು ತಾವು ತಿಳ್ಕೊಂಡಿದ್ದೀರಾ. ಸೊ ಬಹಳ ಜನ ನೋಡ್ತಾ ಇದ್ದೀರಾ, ತಮ್ಮ ಅಭ್ಯಾಸ ಪುಸ್ತಕವನ್ನು ಸಹ ಕಂಪ್ಲೀಟ್ ಮಾಡ್ಕೊಂಡಿರಬಹುದು, ಹೌದಲ್ಲ. ಇದೇ ರೀತಿ ನಮ್ಮ ಒಂದು ಚಾನಲ್ನಲ್ಲಿ ನಿಮ್ಮ 8ನೇ ತರಗತಿಯ ಗಣಿತ ಹಾಗೂ ವಿಜ್ಞಾನದ ಬಹಳಷ್ಟು ವಿಡಿಯೋಗಳು ಬರ್ತಾ ಇವೆ. ಬಹಳ ಜನ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ. ಇದೇ ರೀತಿ ಮುಂದಿನ ಸಹ ವಿಡಿಯೋಗಳು ಬರ್ತಾ ಇರು, ಅದಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಅನ್ನು ಒತ್ತಿ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ. ಹಾ, ತಮ್ಮದೆ ಬೆಲ್ ಐಕಾನ್ ಅಲ್ಲಿ ಆಲ್ ಅನ್ನುವಂಥ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಅಂದಾಗ ಮಾತ್ರ ಎಲ್ಲ ಒಂದು ವಿಡಿಯೋ ನೋಟಿಫಿಕೇಶನ್ ತಮಗೆ ದೊರೆಯುವುದು. ಸೊ ಇವತ್ತು ನಾವು ಮುಂದಿನ ಸಮಸ್ಯೆಗಳನ್ನ ಬಿಡಿಸ್ಕೊಳ್ಳೋಣ, ಬನ್ನಿ. ವಿದ್ಯಾರ್ಥಿಗಳೇ, 12ನೇ ಒಂದು ಸಮಸ್ಯೆ. ಈಗಾಗಲೇ 11 ಸಮಸ್ಯೆಗಳನ್ನ ಬಿಡಿಸ್ಕೊಂಡಿದ್ದೀವಿ, ಈಗ 12ನೇ ಸಮಸ್ಯೆ. ವಿದ್ಯಾರ್ಥಿಗಳೇ, ತಮಗೆಲ್ಲ ನೆನಪಿರಬಹುದು, ಈ ಒಂದು 12ನೇ ಸಮಸ್ಯೆನ ತಮಗೆ ಹೋಮ್ವರ್ಕ್ ಆಗಿ ನೀಡಲಾಗಿತ್ತು. ಸೊ ಇವತ್ತು ಈ ಹೋಮ್ವರ್ಕ್ ನ ಒಂದು ಉತ್ತರವನ್ನು ನಾವು ಕಂಡು ಹಿಡ್ಕೊಳ್ಳೋಣ. ಸೊಲ್ಯೂಷನ್, ಓಕೆ. ಇಲ್ಲಿ ಎ ಹಾಗೂ ಎ ಇನ್ನೊಂದು ಎ, ಸೊ 4 ಎಗಳನ್ನ ಗುಣಾಕಾರ ಮಾಡಿದಾಗ ನಮಗೆ ಬರುವಂತ ಉತ್ತರ ಬಿ ಸಿ ಬಿ. ಓಕೆ, ಈಗ ಎ ಬಿ ಸಿ ಯ ಬೆಲೆಗಳನ್ನ ಕಂಡು ಹಿಡಿಯಬೇಕು. ಸೊ ಇಲ್ಲಿ 4 ಒಂದು ಅಂಕಿಗಳು ಸೇಮ್ ಆಗಿವೆ, ಇದರ ಅರ್ಥ ನಾವಿಲ್ಲಿ 1 1 ಅಂತ ನಾವು ತೆಗೆದುಕೊಂಡು ಚೆಕ್ ಮಾಡ್ಕೋಬಹುದು. 1 1 1 1, ಇದರ ಅರ್ಥ 11 ಗುಣಾಕಾರ 11. 11 ಗುಣಾಕಾರ 11 ವಿದ್ಯಾರ್ಥಿಗಳು, ಇದು 121. ಇದರರ್ಥ ಬಿನ ಬೆಲೆಯೂ ಸಹ 1 ಅಂತ ಬಂದ್ಬಿಡ್ತು. ಆದ್ರೆ ತಮ್ಮೆಲ್ಲ ರೂಲ್ಸ್ ಗಳನ್ನ ಈಗಾಗಲೇ ತಿಳ್ಕೊಂಡಿದ್ದಾರೆ, ಏನು ಒಂದು ಅಂಕಿಗೆ ಒಂದೇ ಅಕ್ಷರ. ಸೊ ಇಲ್ಲಿ ಎನ ಬೆಲೆ 1, ಇಲ್ಲಿ ಬಿನ ಬೆಲೆ ಸಹ 1, ಆದ್ರೆ ಇದು ತಪ್ಪು. ಇದರ ಅರ್ಥ ಇಲ್ಲಿ ಎನ ಬೆಲೆ 1 ಆಗಿಲ್ಲ. ಇನ್ನು ಎನ ಬೆಲೆಯನ್ನು 2 ಅಂತ ತೆಗೆದುಕೊಂಡು ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ 2 2 ಗುಣಾಕಾರ 2 2. ಸೊ 27 ಗುಣಾಕಾರ 27, ಇದು 484. ಇದರ ಅರ್ಥ ಈಗ ಸ್ವಲ್ಪ ಇವೆರಡನ್ನ ಕಂಪೇರ್ ಮಾಡಿ, 4 ಅಂಕಿಗಳು ಒಂದೇ ಆಗಿವೆ. ಹೌದು, 4 ಅಂಕಿಗಳು ಒಂದೇ ಆಗಿವೆ. ಇಲ್ಲಿ ಉತ್ತರದಲ್ಲಿ 100ರ ಸ್ಥಾನದಲ್ಲಿರುವಂತಹ ಅಂಕಿ ಹಾಗೂ ಬಿಡಿ ಸ್ಥಾನದಲ್ಲಿರುವಂತಹ ಅಂಕಿ ಒಂದೇ ಆಗಿದೆ. ಹೌದು, ಡೆಫಿನೆಟ್ಲಿ 2 ಅಂಕಿಗಳು ಒಂದೇ ಆಗಿವೆ. ಹಾಗೂ ಈ ಮಧ್ಯದಲ್ಲಿರುವಂತಹ ಅಂಕಿ ಅಂದ್ರೆ 10ನೇ ಸ್ಥಾನದಲ್ಲಿರುವಂತಹ ಅಂಕಿ ಡಿಫ್ರೆಂಟ್ ಆಗಿದೆ. ಹೌದು, ಇದು ಡಿಫ್ರೆಂಟ್ ಆಗಿದೆ. ಇದರ ಅರ್ಥ ಏನು? ಈ ಉತ್ತರವು 100% ಕರೆಕ್ಟ್. ಆದ್ದರಿಂದ ಎನ ಬೆಲೆಯೂ 2, ಬಿನ ಬೆಲೆಯೂ 4, ಸಿನ ಬೆಲೆಯೂ 8. ಈಗ ತಮಗೆ ತಮ್ಮ ಉತ್ತರ ತಾವು ಇದನ್ನ ಮ್ಯಾಚ್ ಮಾಡ್ಕೊಂಡು ನೋಡ್ಕೋಬಹುದು. ಈ ಉತ್ತರಗಳು ತಾವನ್ನು ಪಡೆದುಕೊಂಡಿದ್ರೆ 100% ನಿಮಗೆ ಈ ಲೆಕ್ಕಗಳು ಅರ್ಥ ಆಗಿವೆ ಅಂತ ಅರ್ಥ. ಇತ್ತಲ್ಲ, ಇದು 12ನೇ ಸಮಸ್ಯೆ. ಇನ್ನು ಮುಂದಿನ ಸಮಸ್ಯೆ ವಿದ್ಯಾರ್ಥಿಗಳು, ಈಗ 13ನೇ ಸಮಸ್ಯೆ. ಕೆಳಗಿನವುಗಳಲ್ಲಿ 2ರಿಂದ ಪೂರ್ಣವಾಗಿ ಭಾಗವಾಗುವ ಸಂಖ್ಯೆಯನ್ನು ಆರಿಸಿ ಬರೆಯಿರಿ. ಇಲ್ಲಿ 4 ಸಂಖ್ಯೆಗಳನ್ನ ನೀಡಲಾಗಿದೆ. ಈ 4 ಸಂಖ್ಯೆಗಳಲ್ಲಿ 2ರಿಂದ ಯಾವ ಯಾವ ಸಂಖ್ಯೆ ಭಾಗ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಕಂಡುಕೋಬೇಕು. ಸೊ ಕಾಮನ್ ಆಗಿ ಮತ್ತೆ ಕೆಲವೊಂದು ವಿದ್ಯಾರ್ಥಿ ಏನ್ ವಿಚಾರ ಮಾಡಬಹುದಪ್ಪ ಅಂತಂದ್ರೆ, ಪ್ರತಿಯೊಂದು ಸಂಖ್ಯೆನ ಬರೆದುಕೊಳ್ಳುವುದು. ಫಾರ್ ಎಕ್ಸಾಂಪಲ್, 482, ಇದನ್ನ 2ರಿಂದ ಭಾಗಾಕಾರ ಮಾಡಿ ಚೆಕ್ ಮಾಡ್ಕೊಳ್ತಾ ಹೋಗುವುದು. ಶೇಷ 0 ಬಂದ್ರೆ ಹಾ, ಇದು 2ರಿಂದ ಪೂರ್ಣವಾಗಿ ಭಾಗ ಆಗುತ್ತೆ ಅಂತ ನಿರ್ಧರಿಸಬಹುದು. ಆದರೆ ಈ ಒಂದು ವಿಧಾನ ತಪ್ಪು. ಏಕಪ್ಪ ಅಂತ ವಿದ್ಯಾರ್ಥಿ, ನಾವು ಈ ಅಧ್ಯಾಯದಲ್ಲಿ ಕೆಲವೊಂದು ಭಾಜ್ಯತೆ ನಿಯಮಗಳನ್ನ ತಿಳ್ಕೊಂಡಿದ್ದೀವಿ. ಸೊ ನಾವಿಲ್ಲಿ ಡೈರೆಕ್ಟ್ ಆಗಿ ಭಾಜ್ಯತೆ ನಿಯಮಗಳನ್ನೇ ಅಪ್ಲೈ ಮಾಡಿ ಇಲ್ಲಿ ಉತ್ತರವನ್ನ ಕಂಡು ಹಿಡಿಯಬೇಕು. ಸೊ ಏನಪ್ಪ 2ರ ಭಾಜ್ಯತೆ ನಿಯಮ, ತಮಗೆಲ್ಲ ನೆನಪಿರಬಹುದಲ್ಲ? ಹೌದು, ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 2 4 6 ಅಥವಾ 8 ಇದ್ದರೆ ಆ ಸಂಖ್ಯೆಯು 2ರಿಂದ ಪೂರ್ಣವಾಗಿ ಭಾಗ ಆಗುತ್ತೆ. ಅಥವಾ ತಾವು ಇದನ್ನು ಈ ರೀತಿಯೂ ಸಹ ಹೇಳಬಹುದು, ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಸಮ ಸಂಖ್ಯೆಯು ಅಥವಾ 0 ಇದ್ದರೆ ಅದು 2ರಿಂದ ಪೂರ್ಣವಾಗಿ ಭಾಗ ಆಗುತ್ತೆ, ಹೌದಲ್ಲ. ಸೊ ಇಲ್ಲಿ ಯಾವ ಯಾವ ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿ ಒಂದು ಸಮ ಸಂಖ್ಯೆ ಇದೆ ಚೆಕ್ ಮಾಡ್ಕೊಳ್ಳಿ. ಮೊದಲನೇ ಒಂದು ಸಂಖ್ಯೆ ಈ 482. ಸೊ ಬಿಡಿ ಸ್ಥಾನದಲ್ಲಿ ಒಂದು ಅಂಕಿ 2, ಸೊ ಇದು ಒಂದು ಸಮ ಸಂಖ್ಯೆ, ಡೆಫಿನೆಟ್ಲಿ ಇದು 2ರಿಂದ ಪೂರ್ಣವಾಗಿ ಭಾಗ ಆಗುತ್ತೆ. ಸೊ ಸೊಲ್ಯೂಷನ್ ನಲ್ಲಿ 2ರಿಂದ ಪೂರ್ಣವಾಗಿ ಭಾಗವಾಗುವ ಸಂಖ್ಯೆಗಳು ಮೊದಲನೆಯದು 482. ನೆಕ್ಸ್ಟ್ ಈ 2ನೇ ಸಂಖ್ಯೆ ನೋಡ್ಕೊಳ್ಳಿ, ಬಿಡಿ ಸ್ಥಾನದಲ್ಲಿರುವಂತಹ ಅಂಕಿ 0. ಇದರ ಅರ್ಥ ಏನು? ಇದು ಸಹ 2ರಿಂದ ಭಾಗ ಆಗಿ ಆಗುತ್ತೆ. ಸೊ ಬಿ 8000.
ಇನ್ನು ಸಿ ಒಂದು ಸಂಖ್ಯೆ ನೋಡ್ಕೊಳ್ಳಿ, 381. ಸೊ ಬಿಡಿ ಸ್ಥಾನದಲ್ಲಿ ಒಂದು, ಇದು ಒಂದು ಸಮ ಸಂಖ್ಯೆ ಅಲ್ಲ. ಇದರರ್ಥ ಏನು, ಇದು ಎರಡರಿಂದ ಪೂರ್ಣವಾಗಿ ಭಾಗ ಆಗುತ್ತಿಲ್ಲ ಅಂತೈತಲ್ಲ. ಇನ್ನು ಡಿ ಸಂಖ್ಯೆ ಚೆಕ್ ಮಾಡ್ಕೊಳ್ಳಿ, 666. ಸೊ ಬಿಡಿ ಸ್ಥಾನದಲ್ಲಿರುವಂತ ಅಂಕಿ 6, ಇದೊಂದು ಸಮ ಸಂಖ್ಯೆ. ಇದರರ್ಥ ಇದು ಸಹ ಎರಡರಿಂದ ಪೂರ್ಣವಾಗಿ ಭಾಗ ಆಗುತ್ತೆ. ಸೊ ಮೂರನೇ ಒಂದು ಸಂಖ್ಯೆ ಅದು ಡಿ, 666. ಇದೆಲ್ಲ ವಿದ್ಯಾರ್ಥಿಗಳೇ, ಸೊ ಈ ರೀತಿ ಒಂದು ಭಾಜ್ಯತೆ ನಿಯಮಗಳನ್ನ ಉಪಯೋಗ ಮಾಡಿಕೊಂಡು ಈ ಸಂಖ್ಯೆಗಳನ್ನ ಕಂಡುಕೊಳ್ಳೋದು ಅಥವಾ ಈ ಉತ್ತರಗಳನ್ನ ಕಂಡುಕೊಳ್ಳೋದು ಒಳ್ಳೆಯದು. ಸೊ ತಾವೇ ಈ ರೀತಿ ಭಾಗಾಕಾರ ಮಾಡಿ ಉತ್ತರ ಕಂಡುಕೊಂಡ್ರೆ ನಿಮಗೆ ಈ ಒಂದು ಅಧ್ಯಾಯ ಅರ್ಥ ಆಗಿಲ್ಲ ಅಂತ. ಸೊ ಅದಕ್ಕೆ ನಾವು ಮತ್ತೆ ರಿವಿಷನ್ ಮಾಡ್ಕೋಬೇಕು. ಇದೆಲ್ಲ ಇದು 13ನೇ ಸಮಸ್ಯೆ. ಇನ್ನು 14ನೇ ಸಮಸ್ಯೆ ವಿದ್ಯಾರ್ಥಿಗಳಿಗೆ, 14ನೇ ಸಮಸ್ಯೆಯಲ್ಲಿ 1234 ಮತ್ತು 234 ಈ ಎರಡೂ ಸಂಖ್ಯೆಗಳಲ್ಲಿ ಮೂರರಿಂದ ನಿಶೇಷವಾಗಿ ಭಾಗವಾಗುವ ಸಂಖ್ಯೆ ಯಾವುದು ಅಂತ ಇಲ್ಲಿ ಕೇಳಲಾಗಿದೆ. ನಿಮಗೆ ಇಲ್ಲಿ ಭಾಗಾಕಾರ ಮಾಡ್ಲಿಕ್ಕೆ ಹೇಳಲಾಗಿಲ್ಲ, ಡೈರೆಕ್ಟ್ ಆಗಿ ಯಾವ ಸಂಖ್ಯೆ ಮೂರರಿಂದ ಕಂಪ್ಲೀಟ್ ಆಗಿ ನಿಶೇಷವಾಗಿ ಅಂದ್ರೆ ಕಂಪ್ಲೀಟ್ ಆಗಿ ಶೇಷ 0 ಬರಬೇಕು. ಸೊ ಆ ರೀತಿ ಭಾಗವಾಗುವ ಸಂಖ್ಯೆ ಯಾವುದು ಮತ್ತು ಏಕೆ ಅಂತ ಇಲ್ಲಿ ಕೇಳಲಾಗಿದೆ. ಓಕೆ, ಸೊಲ್ಯೂಷನ್ ವಿದ್ಯಾರ್ಥಿ, ನಾವಿಲ್ಲಿ ಯಾವ ರೀತಿ 13ನೇ ಒಂದು ಸಮಸ್ಯೆಯಲ್ಲಿ ನಾವು ಎರಡರ ಭಾಜ್ಯತೆ ನಿಯಮವನ್ನು ಉಪಯೋಗಿಸಿದೀವಲ್ಲ, ಅದೇ ರೀತಿ ಈ ಸಮಸ್ಯೆಯಲ್ಲಿ ನಾವು ಮೂರರ ಭಾಜ್ಯತೆಯ ನಿಯಮವನ್ನ ಯೂಸ್ ಮಾಡ್ಕೋಬೇಕು. ಸೊ ಏನಪ್ಪಾ ಮೂರರ ಭಾಜ್ಯತೆ ನಿಯಮ, ಸಿಂಪಲ್ ಆಗಿ ಕೊಟ್ಟಿರೋ ಒಂದು ಸಂಖ್ಯೆ ಎಲ್ಲಾ ಅಂಕಿಗಳ ಮೊತ್ತ ಅಂದ್ರೆ ಅವುಗಳ ಟೋಟಲ್, ಅಂಕಿಗಳ ಟೋಟಲ್ ಅದು ಮೂರರಿಂದ ಭಾಗಿಸಲ್ಪಟ್ಟರೆ ಆ ಸಂಖ್ಯೆಯು ಸಹ ಮೂರರಿಂದ ಕಂಪ್ಲೀಟ್ ಆಗಿ ಭಾಗ ಆಗುತ್ತೆ. ಸೊ ಇದು ಮೂರರೊಂದು ಭಾಜ್ಯತೆ ನಿಯಮ. ಸೊ ಟೋಟಲ್ ಮಾಡ್ಕೊಳ್ಳೋಣ, 1 + 2 + 3 + 4. ಓಕೆ, 4 ಅಂಕಿಗಳನ್ನ ಟೋಟಲ್ ಮಾಡ್ಕೊಂಡ್ಬಿಡಿ. 4 + 3 = 7, 7 + 2 = 9 + 1 = 10. ಸೊ 10 ಮೂರರಿಂದ ಭಾಗಿಸಲ್ಪಡುತ್ತದೆ ಇಲ್ಲ, ಹೌದಲ್ಲ. ಸೊ ಇದು ಮೂರಿಂದ ಭಾಗಿಸಲ್ಪಡೋದಿಲ್ಲ. ಎರಡನೇ ಸಂಖ್ಯೆ ತೆಗೆದುಕೊಳ್ಳಿ, 234. ಸೊ 2 + 3 + 4 = 4 + 3 = 8, 9. ಸೊ 9 ಬಂದ್ಬಿಡ್ತು. ಇದು ಮೂರಿಂದ ಭಾಗಿಸಲ್ಪಡುತ್ತದೆ, ಹೌದು. ಮೂರರ ಮಗ್ಗಿಯಲ್ಲಿ 3 1 9 3. ಇದರರ್ಥ 234 ಮೂರರಿಂದ ಭಾಗಿಸಲ್ಪಡುತ್ತದೆ. ತೀತಲ ವಿದ್ಯಾರ್ಥಿಗಳೇ, ಸೊ ಈ ರೀತಿ ಏಕೆ ಅಂತ ಇಲ್ಲಿ ಕೇಳಲಾಗಿದೆ. ಏಕೆಂದರೆ ಅಂಕಿಗಳ ಮೊತ್ತ ಮೂರರಿಂದ ಭಾಗಿಸಲ್ಪಡುತ್ತದೆ. ತೀತಲ ವಿದ್ಯಾರ್ಥಿಗಳೇ, ಸೊ ಈ ರೀತಿ ಬರ್ಕೊಂಡ್ಬಿಡಿ. ಸೊ ನಾನು ಇದನ್ನ ಒಂದು ಡಿಜಿಟಲ್ ಬೋರ್ಡ್ ನಿಂದ ಬರೀತಾ ಇದ್ದೀನಿ. ಸೊ ಅಕ್ಷರಗಳು ಅಷ್ಟು ಒಳ್ಳೇದಾಗ್ತಾ ಇಲ್ಲ, ನಾವು ಅರ್ಥ ಮಾಡ್ಕೊಂಡು ಇದನ್ನ ಬರ್ಕೋಬೇಕು. ಓಕೆ, ಇನ್ನು ಕ್ವಶನ್ ನಂಬರ್ 15. ಈ ಕೆಳಗಿನ ಸಂಖ್ಯೆ ಯಾವ ಯಾವ ಸಂಖ್ಯೆಗಳಿಂದ ನಿಶೇಷವಾಗಿ ಭಾಗ ಆಗುತ್ತೆ ಅಂತ ನಾವಿಲ್ಲಿ ಪರೀಕ್ಷೆ ಮಾಡಿ ಬರೆಯಬೇಕು. ಕೊಟ್ಟಂತ ಒಂದು ಸಂಖ್ಯೆ ನಾವಿಲ್ಲಿ ನೋಡ್ಬೋದು, 1, 2, 3, 4, 5, 6. ಇದರ ಅರ್ಥ 1,23,456. ಸೊ ನಿಮ್ಮ ಒಂದು ಅಧ್ಯಾಯದಲ್ಲಿ ವಿದ್ಯಾರ್ಥಿ ಎರಡರ ಭಾಜ್ಯತೆ ನಿಯಮ, ಮೂರರ ಭಾಜ್ಯತೆ ನಿಯಮ, ಐದರ ಭಾಜ್ಯತೆ ನಿಯಮ, 9ರ ಭಾಜ್ಯತೆ ನಿಯಮ ಹಾಗೂ 10ರ ಭಾಜ್ಯತೆ ನಿಯಮಗಳನ್ನ ನೀಡಲಾಗಿದೆ. ಸೊ ಈ ಪ್ರತಿಯೊಂದು ಭಾಜ್ಯತೆ ನಿಯಮ ಇದಕ್ಕೆ ಅಪ್ಲೈ ಮಾಡೋಣ. ಸೊ ಯಾವ್ಯಾವ ಸಂಖ್ಯೆಯಿಂದ ಇದು ಭಾಗ ಆಗುತ್ತೆ ಅನ್ನೋದನ್ನ ಉತ್ತರದಲ್ಲಿ ಬರೆದುಕೊಳ್ಳೋಣ. ಓಕೆ, ಸೊಲ್ಯೂಷನ್. ಸೊ ಅದಕ್ಕಾಗಿ ವಿದ್ಯಾರ್ಥಿಗಳು ತಾವು ಈ ಭಾಜ್ಯತೆ ನಿಯಮನ ಚೆನ್ನಾಗಿ ತಿಳಿದುಕೊಂಡಿರಬೇಕು, ಅಂದಾಗ ಮಾತ್ರ ಈ ಒಂದು ಸಮಸ್ಯೆಯನ್ನು ತಾವು ಬಿಡಿಸಬಹುದು. ಓಕೆ, ಮೊದಲಿಗೆ ಎರಡರ ಭಾಜ್ಯತೆ ನಿಯಮ. ಓಕೆ, ಏನಪ್ಪ ಎರಡರ ಭಾಜ್ಯತೆ ನಿಯಮ, ಕೊಟ್ಟಂತ ಒಂದು ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಸಮ ಸಂಖ್ಯೆ ಇದ್ದರೆ ಅದು ಎರಡರಿಂದ ಭಾಗ ಆಗುತ್ತೆ. ಸೊ 6 ಒಂದು ಸಮ ಸಂಖ್ಯೆ, ಇದರ ಅರ್ಥ ಇದು ಎರಡರಿಂದ ಭಾಗ ಆಗುತ್ತೆ. ಇತ್ತಲ್ಲ, ಇನ್ನು ಮೂರರ ಭಾಜ್ಯತೆ ನಿಯಮ, ಕೊಟ್ಟಂತ ಒಂದು ಸಂಖ್ಯೆ ಎಲ್ಲಾ ಅಂಕಿಗಳ ಮೊತ್ತ ಮೂರರಿಂದ ಭಾಗಿಸಲ್ಪಟ್ಟರೆ ಅದು ಸಹ ಅಂದರೆ ಆ ಸಂಖ್ಯೆಯು ಸಹ ಮೂರರಿಂದ ಭಾಗಿಸಲ್ಪಡುತ್ತದೆ. ಸೊ ಟೋಟಲ್ ಮಾಡ್ಕೊಳ್ಳೋಣ, 6 + 4 = 10. ಅದೇ ರೀತಿ 5 + 3 + 2 ಇದು 10. ಸೊ 20, 21. ಸೊ ಟೋಟಲ್ ಬಂದ್ಬಿಟ್ಟು 21. ಸೊ 21 ಮೂರರ ಮಗ್ಗಿಯಲ್ಲಿ ಇದೆ ಅಥವಾ ಮೂರರಿಂದ ಭಾಗಿಸಲ್ಪಡುತ್ತದೆ. 100% ವಿದ್ಯಾರ್ಥಿಗಳ, ಇದರರ್ಥ ಇದು ಮೂರರಿಂದಲೂ ಸಹ ಭಾಗಿಸಲ್ಪಡುತ್ತದೆ. ಇದಲ್ಲ, ಇನ್ನು ಐದರ ಭಾಜ್ಯತೆ ನಿಯಮ. ಐದರ ಭಾಜ್ಯತೆ ನಿಯಮ ಪ್ರಕಾರ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇರಬೇಕು, ಅಂದಾಗ ಮಾತ್ರ ಅದು 5ರಿಂದ
ಭಾಗಿಸಲ್ಪಡುತ್ತೆ. ಆದ್ರೆ ಇಲ್ಲಿ ಇಲ್ಲ, ಇದರ ಅರ್ಥ ಇದು ಐದರಿಂದ ಭಾಗಿಸಲ್ಪಡೋದಿಲ್ಲ. ಒಂಬತ್ತರ ಭಾಜ್ಯತೆ ನಿಯಮ, ಕೊಟ್ಟಂತ ಒಂದು ಸಂಖ್ಯೆ ಎಲ್ಲಾ ಅಂಕಿಗಳ ಮೊತ್ತ ಒಂಬತ್ತರ ಮಗ್ಗಿಲಿರಬೇಕು ಅಥವಾ ಒಂಬತ್ತರಿಂದ ಭಾಗಿಸಲ್ಪಡಬೇಕು. ಸೊ ಟೋಟಲ್ ಅಂತೂ ನಮ್ಮ ಹತ್ರ ಇದೆ, ಅದು ಇಪ್ಪತ್ತೊಂದು. ಇಪ್ಪತ್ತೊಂದು ಒಂಬತ್ತರಿಂದ ಭಾಗಿಸಲ್ಪಡೋದಿಲ್ಲ, ಇದರ ಅರ್ಥ ಇದು ಒಂಬತ್ತರ ಮಗ್ಗಿಲಿ ಬರೋದಿಲ್ಲ. ನೆಕ್ಸ್ಟ್ ಹತ್ತರ ಒಂದು ಭಾಜ್ಯತೆ ನಿಯಮ, ಕೊಟ್ಟಂತ ಒಂದು ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಸೊನ್ನೆ ಇರಬೇಕು, ಅಂದಾಗ ಮಾತ್ರ ಅದು ಹತ್ತರಿಂದ ಭಾಗಿಸಲ್ಪಡುತ್ತದೆ. ಅದರಲ್ಲಿ ಬಿಡಿ ಸ್ಥಾನದಲ್ಲಿ ಸಿಕ್ಸ್, ಇದರ ಅರ್ಥ ಇದು ಹತ್ತರಿಂದಲೂ ಸಹ ಭಾಗಿಸಲ್ಪಡೋದಿಲ್ಲ. ಹೌದಲ್ಲ, ಸೊ ನಾವಿದನ್ನೀಗ ಪರೀಕ್ಷೆ ಮಾಡ್ಕೊಂಡಿದ್ದೀವಿ, ಆದ್ದರಿಂದ ಜಸ್ಟ್ ಉತ್ತರ ಬರೆದ್ ಬಿಡಿ. ಆದ್ದರಿಂದ 1,23,456 ಇದು 2 ಮತ್ತು 3ರಿಂದ ಭಾಗವಾಗುತ್ತದೆ. ಶೀತಲ ವಿದ್ಯಾರ್ಥಿಗಳೇ, ಸೊ ಇದು ತಾವು ಈ ರೀತಿ ಇದನ್ನ ಚೆಕ್ ಮಾಡ್ಕೋಬೇಕು. ಸೊ ಪ್ರತಿಯೊಂದು ಒಂದು ಸಂಖ್ಯೆಯನ್ನ ಒಂದು ಭಾಜ್ಯತೆ ನಿಯಮನ ಅಪ್ಲೈ ಮಾಡಿ ತಾವು ಈ ಉತ್ತರವನ್ನ ಕಂಡು ಹಿಡ್ಕೋಬೇಕು. ಓಕೆ, ಇದು 15ನೇ ಒಂದು ಸಮಸ್ಯೆ. ಇನ್ನು 16th ಕ್ವಶನ್. ಸೊ 16ನೇ ಸಮಸ್ಯೆ, 10ರಿಂದ ಕೆಳಗಿನ ಸಂಖ್ಯೆಗಳ ಭಾಜ್ಯತೆಯನ್ನ ಪರೀಕ್ಷಿಸಿ ಅಂತ ಇಲ್ಲಿ ಕೇಳಲಾಗಿದೆ. ಸೊಲ್ಯೂಷನ್, ಇಲ್ಲಿ ಕೊಟ್ಟಂತ ಸಂಖ್ಯೆಗಳು 3. ಸೊ 10ರ ಒಂದು ಭಾಜ್ಯತೆ ಏನ್ ಹೇಳ್ತದಪ್ಪ ಅಂತಂದ್ರೆ, ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 ಇದ್ದರೆ ಮಾತ್ರ ಅದು 10ರಿಂದ ಭಾಗಿಸಲ್ಪಡುತ್ತದೆ. ಸೊ ಎಲ್ಲಾ ಒಂದು ಸಂಖ್ಯೆಯಲ್ಲಿ ಯಾವ ಸಂಖ್ಯೆ ಬಿಡಿ ಸ್ಥಾನದಲ್ಲಿ 0 ಇದೆ ನೋಡಿ, ಮೊದಲನೇ ಸಂಖ್ಯೆ ಸ್ಥಾನದಲ್ಲಿ ಅಂತೂ 0 ಇಲ್ಲ. ಸೊ ಇದು ಭಾಗಿಸಲ್ಪಡೋದಿಲ್ಲ. ಎರಡನೇ ಸಂಖ್ಯೆ, ಹೌದು, ಇದರ ಒಂದು ಬಿಡಿ ಸ್ಥಾನದಲ್ಲಿ 0 ಇದೆ, ಇದರ ಅರ್ಥ ಬಿ 500 ಇದು 10ರಿಂದ ಭಾಗಿಸಲ್ಪಡುತ್ತದೆ. ಅದೇ ರೀತಿ ಸಿ ಅನ್ನು ಚೆಕ್ ಮಾಡ್ಕೊಳ್ಳಿ, 0 ಇದೆ, ಇದರ ಅರ್ಥ ಇದು ಸಹ 10ರಿಂದ ಭಾಗಿಸಲ್ಪಡುತ್ತದೆ. ಇದರ ಅರ್ಥ 10ರಿಂದ ಭಾಗಿಸಲ್ಪಡುವಂತಹ ಒಂದು ಸಂಖ್ಯೆಗಳು ಬಿ 500 ಮತ್ತು ಸಿ 300. ನೋಡಿ ಈ ಭಾಜ್ಯತೆ ನಿಯಮ ಎಷ್ಟು ಇಂಪಾರ್ಟೆಂಟ್ ಆಗಿದೆ. ವಿತೌಟ್ ಡಿವಿಷನ್, ಭಾಗಾಕಾರ ಮಾಡದೆ ನಾವು ಯಾವ ರೀತಿ ಉತ್ತರಗಳನ್ನ ಕಂಡು ಹಿಡ್ಕೊಳ್ತಾ ಇದ್ದೀವಿ, ಹೌದಲ್ಲ. ಸೊ ಇದು ಬಹಳ ಇಂಪಾರ್ಟೆಂಟ್ ಆದಂತ ಒಂದು ಐಡಿಯಾಗಳು. ಇನ್ನು 17ನೇ ಒಂದು ಪ್ರಶ್ನೆ. ಸೊ 17ನೇ ಪ್ರಶ್ನೆ, 2ರಿಂದ ಕೆಳಗಿನ ಸಂಖ್ಯೆಗಳ ಭಾಜ್ಯತೆಯನ್ನ ಪರೀಕ್ಷಿಸಿ. ಈಗ 2ರ ಭಾಜ್ಯತೆ ನಾವಿಲ್ಲಿ ಯೂಸ್ ಮಾಡ್ಕೋಬೇಕು. ಏನಪ್ಪ 2ರ ಭಾಜ್ಯತೆ ನಿಯಮ, ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಒಂದು ಸಮ ಸಂಖ್ಯೆ ಅಥವಾ 0 ಇದ್ದರೆ ಅದು 2ರಿಂದ ಭಾಗ ಆಗಿ ಆಗುತ್ತೆ. ಸೊ ಸೊಲ್ಯೂಷನ್, ಈ ಸಂಖ್ಯೆಯನ್ನು ತೆಗೆದುಕೊಳ್ಳಿ, ಬಿಡಿ ಸ್ಥಾನದಲ್ಲಿ ಇರುವಂತ ಅಂಕಿ 1, ಇದು ಒಂದು ಬೆಸ ಸಂಖ್ಯೆ, ಇದರ ಅರ್ಥ ಇದು 2ರಿಂದ ಭಾಗ ಆಗುತ್ತಿಲ್ಲ. ಬಿ ಅನ್ನು ತೆಗೆದುಕೊಳ್ಳಿ, ಬಿಡಿ ಸ್ಥಾನದಲ್ಲಿ 2, ಇದೊಂದು ಸಮ ಸಂಖ್ಯೆ, ಇದರ ಅರ್ಥ ಇದು 2ರಿಂದ ಭಾಗ ಆಗುತ್ತೆ. ಸೊ ಬಿ 22. ಸಿ ಒಂದು ಸಮಸ್ಯೆನೆ ನೋಡಿ, 70. ಸೊ ಬಿಡಿ ಸ್ಥಾನದಲ್ಲಿ 0 ಇದೆ, ಇದು ಸಹ 2ರಿಂದ ಭಾಗ ಆಗೇ ಆಗುತ್ತೆ. ಸೊ ಸಿ 70. ಇನ್ನು ಡಿ 48, ಬಿಡಿ ಸ್ಥಾನದಲ್ಲಿ 8 ಇದೆ, ಇದರ ಅರ್ಥ ಇದು ಸಹ 2ರಿಂದ ಭಾಗ ಆಗುತ್ತೆ, ಏಕೆಂದರೆ 8 ಒಂದು ಸಮ ಸಂಖ್ಯೆ. ಸೊ ಡಿ 48. ಇವು 2ರಿಂದ ಭಾಗವಾಗುವ ಸಂಖ್ಯೆಗಳು. ತೀತಲ ವಿದ್ಯಾರ್ಥಿಗಳೇ, ಸಿಂಪಲ್ ಆದಂತ ಸಮಸ್ಯೆಗಳು, ಆದರೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ತಮಗೆ ಭಾಜ್ಯತೆ ನಿಯಮಗಳು ಬರ್ತಾ ಇರಬೇಕು. ಓಕೆ, ಇನ್ನು ಈ ವಿಡಿಯೋನ ಕೊನೆಯ ಸಮಸ್ಯೆ 18ನೇ ಸಮಸ್ಯೆ. ಸೊ 18ನೇ ಸಮಸ್ಯೆ, 5ರಿಂದ ಕೆಳಗಿನ ಸಂಖ್ಯೆಗಳ ಭಾಜ್ಯತೆಯನ್ನ ಪರೀಕ್ಷಿಸಿ. ಸೊ ಈಗ 5ರ ಭಾಜ್ಯತೆ ನಿಯಮನ ಯೂಸ್ ಮಾಡ್ಕೋಬೇಕು. ಏನಪ್ಪಾ 5ರ ಭಾಜ್ಯತೆ ನಿಯಮ, ಹೌದು, ಒಂದು ಸಂಖ್ಯೆ ಬಿಡಿ ಸ್ಥಾನದಲ್ಲಿ 5 ಅಥವಾ 0 ಇದ್ದರೆ ಆ ಸಂಖ್ಯೆಯು 5ರಿಂದ ಕಂಪ್ಲೀಟ್ ಆಗಿ ಭಾಗ ಆಗುತ್ತೆ, ಹೌದಲ್ಲ. ಸೊ ಎಲ್ಲಾ ಸಂಖ್ಯೆಗಳ ಒಂದು ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ ಅಥವಾ 5 ಅಥವಾ 0 ಇದ್ದರೆ ಚೆಕ್ ಮಾಡ್ಕೊಳ್ಳಿ. ಸೊಲ್ಯೂಷನ್, ಮೊದಲನೇ ಒಂದು ಸಂಖ್ಯೆ, ಬಿಡಿ ಸ್ಥಾನದಲ್ಲಿ ಇರುವಂತಹ ಅಂಕಿ 5, ಇದರ ಅರ್ಥ ಇದು 5ರಿಂದ ಭಾಗ ಆಗಿ ಆಗುತ್ತೆ. ಸೊ ಈ 1105. ಬಿ ಅನ್ನ ನೋಡಿ, ಬಿಡಿ ಸ್ಥಾನದಲ್ಲಿ 0 ಇದೆ, ಇದರ ಅರ್ಥ ಇದು ಸಹ 5ರಿಂದ ಭಾಗ ಆಗುತ್ತೆ. ಸಿ ಸಂಖ್ಯೆನ ನೋಡಿ, ಬಿಡಿ ಸ್ಥಾನದಲ್ಲಿ 2, ಇದರ ಅರ್ಥ ಇದು 5ರಿಂದ ಭಾಗ ಆಗುತ್ತಿಲ್ಲ. ಡಿ ಸಂಖ್ಯೆನ ನೋಡಿ, ಬಿಡಿ ಸ್ಥಾನದಲ್ಲಿ 5, ಇದರ ಅರ್ಥ ಇದು 5ರಿಂದ ಭಾಗ ಆಗುತ್ತೆ. ಆದ್ದರಿಂದ ಇವು 5ರಿಂದ ಭಾಗ
ಆಗುತ್ತವೆ. ರೀತಿಯಲ್ಲ ಸಿಂಪಲ್ ಆದಂತ ಸಮಸ್ಯೆಗಳು, ಆದರೆ ಬಾಧ್ಯತೆ ನಿಯಮಗಳು ಬರ್ತಾ ಇರಬೇಕು. ಓಕೆ ವಿದ್ಯಾರ್ಥಿ, ಈ 18 ಒಂದು ಸಮಸ್ಯೆಯಿಂದ ನಾವು ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಸಮಸ್ಯೆಗಳನ್ನ ತಿಳಿದುಕೊಳ್ಳೋಣ. ಸೊ ಅಲ್ಲಿಯವರೆಗೆ ಎಲ್ಲಾ ವಿಡಿಯೋ ನೋಡಿ ನಿಮ್ಮ ಅಭ್ಯಾಸ ಪುಸ್ತಕವನ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಡಿ. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಈ ಮುಂದಿನ ಸಮಸ್ಯೆಗಳನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಸೊ ಇಂಥ ಬಹಳಷ್ಟು ವಿಡಿಯೋಗಳು ಬರ್ತಾ ಇರುತ್ತವೆ, ಅದರಲ್ಲಿ ನಿಮ್ಮ 8ನೇ ತರಗತಿ ಸಂಬಂಧಪಟ್ಟಂತ ಮ್ಯಾಥ್ಸ್ ಹಾಗೂ ಸೈನ್ಸ್ ನ ಬಹಳಷ್ಟು ವಿಡಿಯೋಗಳು ಬರ್ತಾ ಇವೆ. ಅದಕ್ಕಾಗಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ತಿ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋವನ್ನ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.